ಇಬ್ಬರು ಬಸ್ ಅಲ್ಲಿ ಹೊರಟಿದ್ದೀವಿ ಕಾರ್ ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ವಿ ಬಟ್ ಏನೋ ಸಮ್ ರೀಸನ್ ಇಂದ ತುಂಬಾ ದೂರ ಟ್ರಾವೆಲ್ ಕಾರ್ ಅಲ್ಲಿ ಒಳ್ಳೆದಲ್ಲ ಅಂತ ಎಲ್ಲರೂ ಸೋ ಹಾಗಾಗಿ ನಾವು ಬಸ್ ಅನ್ನೇ ಚೂಸ್ ಮಾಡಿದ್ವಿ ನಾನು ಸುನಿಮ್ಮ ಮತ್ತೆ ಅತ್ತೆ ಮಾವ ಎಲ್ಲ ಹೊರಟಿದ್ದೀವಿ ಈಗ ಚೆನ್ನಾಗಿದೆ ನೋಡೋಣ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ಸೋದಿದೆ ಒಟ್ಟು ನಾಲ್ಕು ಪೂಜೆಗಳಿದೆ ನಾಲ್ಕು ಪೂಜೆಗಳನ್ನು ಮುಗಿಸ್ಕೊಂಡು ಆನಂತರ ಬರಣ ಅಂತ ಅನ್ಕೊಂಡಿದ್ದೀವಿ 9 ಗಂಟೆಗೆ 2 ನಿಮಿಷ ಇದೆ ಈಗ ಹೊರಟಿದ್ದೀವಿ ನಾಳೆ ಬೆಳಗ್ಗೆ 6 ಗಂಟೆಗೆ ರೀಚ್ ಆಗ್ತೀವಿ ಯಶವಂತಪುರ ಬಂದು ಯಶವಂತಪುರದಿಂದ ಬಸ್ ಅನ್ನು ಕ್ಯಾಚ್ ಮಾಡಿದ್ದೀವಿ ಹೌದು ನಾನು ಫ್ರೂಟ್ಸ್ ತಗೊಂಡು ಬಂದಿದ್ದೀನಿ ಸೀಬೆಕಾಯಿ ತಿಂತಾ ಇದೀನಿ ಸೋ ನಿಮ್ಮ ನೋಡಬೇಕು ಅಲ್ಲಿ ಏನಾದರೂ ಕಟಿಂಗ್ ಶೇವಿಂಗ್ ಏನಾದರೂ ಮಾಡಿಸ್ತಾರೇನೋ ಮನ್ಸ್ ಬರುತ್ತೋ ಏನೋ ಗೊತ್ತಿಲ್ಲ ಅದೇ ಹೇಳ್ತಿದೆ ನಿಮಗೆ ಯಾವಾಗ ಮನ್ಸ್ ಬರುತ್ತೆ ಅವಾಗಲೇ ಮಾಡ್ಸಪ್ಪ ಅಂತ ಹೇಳಿ ಸೋ ಹಾಗಾಗಿ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಜಾಸ್ತಿ ಫೋರ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಜಾಸ್ತಿ ಫೋರ್ಸ್ ಮಾಡಿದ್ರೂ ಕೂಡ ಅವರಿಗೆ ಇರಿಟೇಟ್ ಆಗಬಾರದಲ್ವಾ ಸೋ ದಟ್ ಬಸ್ ಚೆನ್ನಾಗಿದೆ ಒಂತರ ನಾನು ಫಸ್ಟ್ ಟೈಮ್ ಅಲ್ಲ ಸಿಂಗ್ ನಾನು ಹಿಂಗೆ ಹೋಗ್ತಾ ಇರೋದು ಟ್ರಾವೆಲ್ ಮಾಡ್ತೀನಿ ಫಸ್ಟ್ ಟೈಮ್ ಈ ರೀತಿ ಟ್ರಾವೆಲ್ ಮಾಡ್ತಿರೋದು ಬನ್ನಿ ಬೆಳಗ್ಗೆ ಸಿಗ್ತೀನಿ ನೈಟ್ ಈಗ ಸ್ವಲ್ಪ ಹೊತ್ತಿದ್ದು ರೆಸ್ಟ್ ಮಾಡಿಬಿಡ್ತೀವಿ ಇಬ್ಬರು ಮಲಗ್ತೀವಿ ನಾನು ನಿದ್ದೆ ಮಾಡಲೇಬೇಕು ಕಂಪಲ್ಸರಿ ನಿದ್ದೆ ಮಾಡಿಲ್ಲ ಅಂದರೆ ತಿರ್ಗಾ ನರ್ವು ನೋವು ಶುರು ಆಗುತ್ತೆ ಕಣ್ಣಿನ ನರ್ವು ಸೊ ಹಾಗಾಗಿ ಸಿಗ್ತೀನಿ ನೋಡಿ ಇದು ನಾವಿದ್ದಂಥ ಬಸ್ಸು ಸೊ ಯೂಶಲಿ ಯಾವಾಗಲೂ ಕಾರಲ್ಲಿ ಹೋಗ್ತಿದ್ವಿ ಬಟ್ ಈ ಬಾರಿ ಬಸ್ಸಲ್ಲಿ ಹೊರಟಿದ್ದೀವಿ ಅದೇ ಒಂದು ಸ್ಪೆಷಾಲಿಟಿ ಸೊ ನಿಮ್ಮ ಕಣ್ಣು ಮುಚ್ಕೊಳ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಮಧ್ಯ ನನಗೆ ತುಂಬ ಹೊಟ್ಟೆ ಹಸುವಾಗ್ತಿದೆ ಸುನಿ ಅಂದೆ 11 ಗಂಟೆಗೆ ಪಾಪ ಎಲ್ಲ ಹೋಟ್ಲ ಹತ್ರ ನಿಲ್ಲಿಸಿದ್ರು ಸುನಿ ನಂಗೆ ಹಸುವಾಗ್ತಿದೆ ಅಂತ ಅಂದೆ ಸುನಿ ಆಯ್ತಮ್ಮ ನೀನು ಸ್ವಲ್ಪ ಏನಾದರೂ ತಿನ್ನು ಯಾಕಂದರೆ ಟ್ಯಾಬ್ಲೆಟ್ಸ್ ನುಂಗ್ತಿಯಲ್ಲ ಸುಸ್ತಾಗ್ಬಿಡ್ತೀಯಾ ಅಂತ ಹೇಳಿ ಊಟ ಕೊಟ್ಟಿದ್ರು ಈಗ ತಾನೇ ಜಸ್ಟ್ ಊಟ ಮುಗಿದ್ದು ಊಟ ಮುಗಿದು ಬಸ್ಗೆ ಹೋಗ್ಬೇಕು ಬಸ್ ಕಾಯ್ತಿದೆ ಸೊ ಬಂದು ಸೀ ಬರ್ಡು ಯಾರೆಲ್ಲ ಅಂದ್ಕೊಂಡ್ವಿ ಆದರೆ ಇದು ಸೀ ಬರ್ಡ್ ನಂತರ ಇಲ್ಲಿ ಗೋಕರ್ಣದ ಹತ್ರ ಹೈವೇನಲ್ಲಿ ನಿಲ್ಲಿಸ್ಬಿಟ್ರು ಇಲ್ಲಿ ಪೆಟ್ರೋಲ್ ಬಂಪ್ ಹತ್ರ ಬಂದು ನಿಂತಿದ್ದೀವಿ ಮಳೆ ಜೋರು ಮಳೆ ಸಿಕ್ಕಾಪಟ್ಟೆ ಮಳೆ ನಾನು ಅತ್ತೆ ಮಾವ ಎಲ್ಲ ನಿಂತಿದ್ದೀವಿ ಬಟ್ ಸ್ನೇಹಿತರೆ ಕೆಲವೊಂದು ಟೈಮ್ ಬೇಕಾಗುತ್ತೆ ಅವ್ರಿಗೂ ಕೂಡ ಸ್ವಲ್ಪ ರಿಕವರಿ ಆಗಿ ವಿಡಿಯೋದಲ್ಲೆಲ್ಲ ಬರಲಿಕ್ಕೆ ಈಗ ಅಲ್ಲಿಂದ ಆಟೋ ಮಾಡಿಕೊಂಡು ಗೋಕರ್ಣ ಡೈರೆಕ್ಟಾಗಿ ತಲುಪಿದ್ವಿ ನೋಡಿ ಸ್ನೇಹಿತರೆ ಪರ್ಪಲ್ ಡಾಟ್ ಕಾಮಲ್ಲಿ ಮಾನ್ಸೂನ್ ಮೇನ ನಡೀತಿದೆ 8ರಿಂದ 14 ಜುಲೈವರೆಗೂ ಅಪ್ಟು 50% ವರೆಗೂ ಡಿಸ್ಕೌಂಟ್ ಇದೆ ಎಕ್ಸ್ಟ್ರಾ 10% ಕೂಪನ್ ಕೋಡನ್ನು ಯೂಸ್ ಮಾಡಿ ಗೆಟ್ 100 ಅಂತ ಹೇಳಿ ಸೊ ಈಗ ನಾನು ನಿಮಗೆ ಇಲ್ಲಿ NY-Bay ನೇರ್ ಪಾಲಿಷನ್ನು ತೋರಿಸ್ತಾ ಇದ್ದೀನಿ ಒಂದೊಂದೇ ಒಂದೊಂದು ಸ್ವಾಚ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಇದ್ರ ಪ್ರತಿ ಶೇಡು ಮತ್ತು ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ ನೀವು ನೋಡಿ ಚೆಕ್ ಮಾಡ್ಕೋಬೋದು ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಬೈ ಕೂಡ ಮಾಡ್ಬೋದು ಸೊ ಇದು ನೋಡಿ ಸ್ಪೈಸಿ ಪಿಂಕ್ 7 ಅಂತ ಹೇಳಿ ಸೊ ಪಿಂಕು ಈಗ ಪಿಂಕ್ ನಂಗೆ ಇಷ್ಟ ಇಲ್ಲಪ್ಪ ನೀವು ಯಾರೂ ತೊಗೋಬೇಡಿ ಚೆನ್ನಾಗಿಲ್ಲ ಬಟ್ ಆದರೆ ತೋರಿಸ್ಬೇಕಲ್ಲ ಅಂತ ಅದನ್ನು ತೋರಿಸ್ತಾ ಇದ್ದೀನಿ ಆನಂತರ NY-Bay ಇನ್ನೊಂದು ನಿಯಾನ್ ಯೆಲ್ಲೋ ಶೇಡ್ ನಂಬರ್ 5 ಇದೊಂಥರ ಚೆನ್ನಾಗಿದೆ ಒಂಥರ ಡಿಫ್ರೆಂಟಾಗಿದೆ ಸ್ನೇಹಿತರೆ ನಾನು ಹೇಳ್ದಂಗೆ ಇನ್ ಕೇಸ್ ಬೇಕು ಅಂದರೆ ಬೈ ಮಾಡಿ ಅವಶ್ಯಕತೆ ಇತ್ತು ಅಂದರೆ ಮಾತ್ರ ಬೈ ಮಾಡಿ ಆನಂತರ ನೆಕ್ಸ್ಟ್ ಬಂದು ಶೇಡ್ ನಂಬರ್ 13 ಬಾಸ್ಟೋನ್ ಶೇಕ್ ಅಂಥೇಳಿ ಇದು ಕೂಡ ಚೆನ್ನಾಗಿದೆ ಇದನ್ನ ಕೇಸ್ ಬೇಕಂದರೆ ಬೈ ಮಾಡ್ಬೋದು ಸ್ನೇಹಿತರೆ ಗುಡ್ ವೈಬ್ಸು ಹ್ಯಾಲ್ಪ್ಸ್ ಗುಡ್ನೆಸ್ಸು ಸ್ಟೇಕ್ ವ್ಯಾಕಿ purple.com NY-Bay ಪ್ಲಮ್ಮು ಮತ್ತು ಫೇಸಸ್ ಕೆನಡಾ ವೆಟ್ ಆ್ಯಂಡ್ ವೈಲ್ಡ್ ಎಲ್ಲವೂ ಕೂಡ ಆಫರಲ್ಲಿ ಸಿಗ್ತಿದೆ ನೀವು ಮಿಸ್ ಮಾಡಿದೆ ಬೈ ಮಾಡಿ ಇನ್ ಕೇಸ್ ಬೇಕು ಅಂದರೆ ಮಾತ್ರ ಬನ್ನಿ ಹಾಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇದು ಗೋಕರ್ಣ ಪ್ಲೇಸ್ ಅಷ್ಟೇ ಚೆನ್ನಾಗಿದೆ ಒಂಥರ ಮನಃಶಾಂತಿಗೆ ಸಿಗುತ್ತೆ ಗೋಕರ್ಣದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಅಕಸ್ಮಾತಾಗಿ ವಯಸ್ಸಿಲ್ಲದ ವಯಸ್ಸಲ್ಲಿ ಸಾವಾಗಿದ್ದಾರೆ ಅಥವಾ ಇನ್ನೂ ಆಯಸ್ಸಿತ್ತು ಸತ್ತೋಗಿದ್ದಾರೆ ಅಂತ ಅನ್ನೋರು ಮನೇಲಿ ಏನಾದರೂ ತೊಂದರೆ ಆಗಿದೆ ಹಿರಿಯರಿಂದ ಹಿರಿಯರಿಗೆ ಮೋಕ್ಷ ಸಿಕ್ಕಿಲ್ಲ ಅಂತ ಅನ್ನೋರಿಗೆ ಇಲ್ಲಿ ನಾರಾಯಣ ಬಲಿ ಪೂಜೆಯನ್ನು ಮಾಡಲಾಗುತ್ತೆ ಇದಂತೂ ಕಂಪಲ್ಸರಿಯಾಗಿ ಮನೇಲಿ ಏನಾದರೂ ತೊಂದರೆ ಇತ್ತು ಅನ್ನೋರು ಮಾಡಿಸ್ಬೋದು ನೋಡಿ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದು ಗಣೇಶನ ದೇವಸ್ಥಾನ ಫಸ್ಟ್ ಸಿಗೋದೇ ಗಣಪತಿ ಟೆಂಪಲ್ಲು ಆನಂತರ ಇದು ಮೇನ್ ಟೆಂಪಲ್ಲು ಇಲ್ಲೇನಿದೆ ಇದು ಸಮುದ್ರ ಈ ಸಮುದ್ರ ತೀರದಲ್ಲಿ ತುಂಬ ಜನಗಳು ಓಡಾಡ್ತಿರ್ತಾರೆ ಮತ್ತು ಇನ್ನೊಂದು ಇವನ್ ಈ ಗೋಕರ್ಣನ ಶಿವನ ಆತ್ಮಲಿಂಗ ನೆಲೆಸಿರುವಂತಹ ಜಾಗ ಅಂತ ಕೂಡ ಹೇಳಲಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಇಲ್ಲಿ ಸ್ಪೈಸಸ್ ಅಂಗಡಿಗಳು ಇದ್ದಾವೆ ಅಂದರೆ ಏನು ಚಕ್ಕೆ ಲವಂಗ ಬಾದಾಮಿ ಗೋಡಂಬಿ ಈ ರೀತಿ ಸುಮಾರು ಸ್ಪೈಸಸ್ ಅಂಗಡಿಗಳು ಇಲ್ಲಿದ್ದಾವೆ ನೀವು ಬಂದು ಇಲ್ಲಿ ಏನಾದರೂ ಖರೀದಿ ಮಾಡ್ತೀನಿ ಅಂದರೆ ಮಾಡ್ಬೋದು ಉದ್ದಕ್ಕೂ ಮಾಳಿಗೆಗಳಿದ್ದಾವೆ ಇನ್ನೊಂದೇನೆಂದರೆ ಈ ರಾವಣ ಆತ್ಮಲಿಂಗನ ತೆಗೆದುಕೊಂಡು ಹೋಗ್ತಾ ಇರ್ತಾನೆ ಸಂಧ್ಯಾ ವಂದನೆಗೆ ಟೈಮ್ ಆಗಿರುತ್ತೆ ಆವಾಗ ಬಾಲಗಣಪತಿ ಬಂದು ನಿಂತಿದ್ದಾಗ ಬಾಲಗಣಪತಿಗೆ ಈ ಲಿಂಗನ ಅಂದರೆ ಆತ್ಮಲಿಂಗನ ಕೊಟ್ಬಿಟ್ಟು ಇದನ್ನು ಇಲ್ಲಿ ಇಟ್ಕೊಂಡಿರು ಒಂದು 5 ನಿಮಿಷ ಬರ್ತೀನಿ ಅಂತ ಹೇಳ್ತಾರೆ
ರಾವಣ ಬರೋದು ಸ್ವಲ್ಪ ತಡವಾಗುತ್ತೆ. ಬಾಲಗಣಪತಿ ಏನು ಮಾಡ್ತಾರೆ, ಲಿಂಗನ ಅಂದರೆ ಅಲ್ಲೇ ಪ್ರತಿಷ್ಠಾಪನೆ ಮಾಡಿಬಿಡ್ತಾರೆ, ಅಂದರೆ ಕೆಳಗಿಟ್ಬಿಡ್ತಾರೆ. ಕೆಳಗಿಟ್ಟ ತಕ್ಷಣ ಅದು ಆತ್ಮಲಿಂಗ ಅಲ್ಲೇ ನಿಲ್ಲಿಸ್ಬಿಡುತ್ತೆ. ಸೊ ಇದನ್ನು ಏನಕ್ಕೆ ಮಾಡ್ತಾರೆ ಅಂತ ಅಂದರೆ, ಆತ್ಮಲಿಂಗನ ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಇದನ್ನು ಈ ರೀತಿ ಮಾಡ್ತಾರೆ. ಆ ಆತ್ಮಲಿಂಗವು ಚೂರು ಚೂರಾಗಿ ರಾವಣನ ಕೈಗೆ ಬರುತ್ತೆ. ಆ ರಾವಣ ಕೀಳಲಿಕ್ಕೆ ಟ್ರೈ ಮಾಡಿದಾಗ ಆಗ ಅದನ್ನು ಸಿಟ್ಟಿನಿಂದ ದೂರ ದೂರ ಸ್ಥಳಗಳಿಗೆ ಎಸ್ದುಬಿಡ್ತಾನಂತೆ ರಾವಣ. ಆ ಲಿಂಗದ ಚೂರು ಯಾವ ಸ್ಥಳದಲ್ಲಿ ಬಿದ್ದಿತ್ತೋ ಅಲ್ಲೆಲ್ಲ ಶಿವನ ದೇವಸ್ಥಾನ ನಿರ್ಮಾಣವಾಯಿತು ಅಂತ ಹೇಳಲಾಗುತ್ತೆ. ಸೊ ಈ ಹಿನ್ನೆಲೆ ಫುಲ್ ಸಂಪೂರ್ಣವಾಗಿ ನನಗೆ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋಷ್ಟು ನನ್ನ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಮಹಾಬಲೇಶ್ವರ ದೇವಸ್ಥಾನ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಗೋಕರ್ಣ ಇದೆ. ಸಮುದ್ರ ತೀರಕ್ಕೆ ಸಮೀಪವಿರುವ ದೇವಸ್ಥಾನ, ಅತ್ಯಂತ ಪವಿತ್ರವಾದದ್ದು ಅಂತ ಕೂಡ ಹೇಳ್ತಾರೆ. ದೇವಸ್ಥಾನದಲ್ಲಿ ಶಿವನ ಆತ್ಮಲಿಂಗ ಇರುವುದನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಶಿವ ಸಮುದ್ರ ತೀರದ ಕಡೆಗೆ ಮುಖ ಮಾಡಿ ನಿಂತಿರುವಂಥದ್ದು ನೀವಿಲ್ಲಿ ಅಬ್ಸರ್ವ್ ಮಾಡೋದಾದರೆ. ಈಗ ನಾನು ಸುನಿಮಾ ಎಲ್ಲ ನೋಡ್ತಾ ಇದ್ದೀರಾ, ಇಲ್ಲಿ ಆ ನೀರು ಬರ್ತಾ ಇದ್ದರೆ ಏನೋ ಒಂಥರ ಸಂತೋಷ, ನೆಮ್ಮದಿ ಅಂತ ಅನ್ನಿಸ್ತಿತ್ತು. ಈ ರೀತಿ ನೀರು ಬರೋದು, ಸಮುದ್ರದ ಅಲೆಗಳು ದಡಕ್ಕೆ ಬರೋದು, ಹಾಗೆ ಹೋಗೋದು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಈ ಪ್ರಕೃತಿಯನ್ನು ನೋಡ್ತಾ ನಾನು ಸುಮಾರು 1.5-2 ಗಂಟೆಗಳ ಕಾಲ ಸುಮ್ಮನೆ ಕೂತಿದ್ದೆ ನಾನಿಲ್ಲಿ. ಸುನಿಮಾ ಆ ನೀರತ್ರ ಕಾಲತ್ರ ಇಟ್ಕೊಂಡು, ಅಂದರೆ ವೀಡಿಯೋನ ಮಾಡಿಕೊಂಡು ಕಾಲತ್ರ ನೀರು ಬರೋದನ್ನು ನೋಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ರು. ತುಂಬ ಅಂದರೆ ತುಂಬ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಹೇಳ್ಬೋದು. ನಾನು ಸುನಿಮಾನ ಬನ್ನಿ ಹೋಗೋಣ ಅಂತ ಕರೀತಿದ್ದೆ. ಆ ಸಮುದ್ರ ಅಲೆಗಳು ಬಂದು ನಮ್ಮನ್ನು ಬಾಚಿ ತಬ್ಬದಾಗಾಗ್ತಿತ್ತು, ನಿಜವಾಗ್ಲೂ ಒಂಥರ ಸಂತೋಷ. ಇಲ್ಲಿ ನೀವು ಸಮುದ್ರದಲ್ಲಿ ನೀರನ್ನು ನೋಡೋದಾದರೆ ಒಂಥರ ಕಪ್ಪಗಿದೆ. ನಮ್ಮ ಮಾವ ಇದ್ರ ಬಗ್ಗೆ ಒಂದು ಕತೆ ಹೇಳಿದ್ರು, ನಂಗೆ ಸರಿಗೆ ನೆನಪಿಲ್ಲ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಇನ್ನೊಂದು ಸತಿ ನಮ್ಮ ಮಾವ ಮನೆಗೆ ಬಂದ ತಕ್ಷಣ ಸಂಜೆ ಕೇಳಿಬಿಟ್ಟು ಆ ಕಥೆಯನ್ನು ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಯಾಕೆ ಇಲ್ಲಿ ಸಮುದ್ರದ ನೀರು ಕಪ್ಪಿರುತ್ತೆ ಅನ್ನೋದನ್ನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನಮ್ಮ ಮಾವ. ಅವ್ರಿಗೆ ತುಂಬ ಇತಿಹಾಸಗಳು ಗೊತ್ತು, ತುಂಬ ಕಥೆಗಳು ಗೊತ್ತು ನಮ್ಮ ಮಾವನಿಗೆ, ತುಂಬ ಹೇಳ್ತಿರ್ತಾರೆ. ಅವ್ರ ತಾತ ಅವ್ರಿಗೆ ಹೇಳ್ತಿದ್ರಂತೆ, ಈಗ ನನ್ನ ಮಕ್ಕಳಿಗೆ ಹೇಳ್ತಿರ್ತಾರೆ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮಳೆ ಬೀಳ್ತಾ ಇದೆ, ಬಂದಿರುವಂತ ಕಾರ್ಯ ಮುಗಿಸ್ಕೊಂಡು ಹೊರಡ್ಬೇಕು. ದೇವಸ್ಥಾನದಲ್ಲಿ ದೇವರ ದರ್ಶನ ಆಯ್ತು, ದೇವಸ್ಥಾನ ಒಳಗಡೆ ಬಿಡ್ಲಿಲ್ಲ ಅಷ್ಟೇ. ತೋರಿಸ್ಬಿಡಕ್ಕೆ ಹುಡುಗರಿಗೆ ಸಚ್ಚಿ ಚೆನ್ನಾಗಿದೆ. ಶಂಕ ಕೊಟ್ರೆ ಫುಲ್ ಖುಷಿ ಆಗ್ಬಿಡ್ತಾನೆ ನಮ್ಮಮ್ಮ, ನನಗೇನೋ ತಂದಿದ್ದಾರೆ ಅಂತ. ಅವನಿಗೆ ಈ ಥರದ್ದೇ ಈ ಕಸ ಕಡ್ಡಿ ಅಂತವೇ ಅವನಿಗೆ ಇಷ್ಟ. ಆಕ್ಚುಲಿ ಶಂಕ ಸಿಗೋದು ಒಳ್ಳೇದನ್ನು, ಆ ಥರ ಶಂಕ ನಿಮ್ಗೆ ಸಿಕ್ಕಿದೆಯಲ್ಲ, ತುಂಬ ರೇರ್ ಸಿಗೋದು. ಸೊ ನೋಡಿ, ಆಲ್ರೆಡಿ 7 ಗಂಟೆ ಮೇಲಾಗಿದೆ, ಆದರೂ ಕೂಡ ಇನ್ನೂ ತುಂಬ ಜನ ಇಲ್ಲೇ ಕರ್ಮಾದಿಗಳನ್ನ ಮಾಡ್ಕೊಂಡು ಹೋಗ್ತಾರೆ. ನಾರಾಯಣ ಬಲಿ ಆಗಿರ್ಬೋದು, ಪಿಂಡ ಪ್ರದಾನ ಆಗಿರ್ಬೋದು, ಗಣಹೋಮ ಆಗಿರ್ಬೋದು, ಈ ರೀತಿ ಇಲ್ಲಿ ಮನೆಗಳು ತುಂಬ ಅಂದರೆ ತುಂಬಾ ವಿಶೇಷವಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಒಂದು ಮನೆಗಿನ್ನ ಇನ್ನೊಂದು ಮನೆ ಇನ್ನೂ ಚೆನ್ನಾಗಿತ್ತು, ನೋಡಲಿಕ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು ಸ್ನೇಹಿತರೆ. ಯಾಕಪ್ಪ ಅಂದರೆ ಇಲ್ಲಿ ಮನೆ ಮುಂದೆ ಹಾಕಿರುವಂಥ ರಂಗೋಲಿಗಳು ನೋಡಿ, ಇದು ನೋಡಿ, ಡಿಸೈನ್ ನೋಡಿ, ಇದೆಲ್ಲ ಯಾವ ಕಾಲದಲ್ಲಿ ಇದೀವಪ್ಪ ಅಂತ ಅನ್ನಿಸ್ಬೇಕು. ನಿಜವಾಗ್ಲೂ ನಾವು ಮುಂಚಿನ ಕಾಲಕ್ಕೆ ಹಳೆ ಕಾಲಕ್ಕೆ ಹೋಗ್ಬಿಟ್ವೇನೋ ಅನ್ನೋಷ್ಟು ಖುಷಿ ಆಗ್ತಿತ್ತು ನನಗೆ. ತುಂಬ ಮನೆಗಳು ಆಕರ್ಷಿತವಾಗಿತ್ತು. ಮತ್ತು ಇಲ್ಲಿ ಮಹಾಗಣಪತಿ ದೇವಸ್ಥಾನ ಮೊದಲಿಗೆ ಸಿಗುತ್ತೆ, ಆ ನಂತರ ಇನ್ನು ಮಿಕ್ಕಿದ್ದು ನಿಮಗೆ ದೇವರುಗಳು ಸಿಗೋದು. ಇಲ್ಲಿ ಹಸುಗಳನ್ನ ನೀವು ನೋಡೋದಾದರೆ ಎಲ್ಲ ಗಿಡ್ಡ ಹಸುಗಳು, ಇದೆಲ್ಲ 1-1.5 ಲೀಟ್ರ್ ಹಾಲು ಕೊಡತ್ತಂತ ಅಷ್ಟೇ ಅಂತೆ, ಜಾಸ್ತಿ ಹಾಲು ಕೂಡ ಕೊಡೋದಿಲ್ವಂತೆ. ಈ ಗೋಕರ್ಣ ಅಂತ ಯಾಕೆ ಹೆಸರು ಬಂತು ಅಂತ ಅಂದರೆ, ಗೋ ಅಂದರೆ ಹಸು, ಕರ್ಣ ಅಂದರೆ ಕಿವಿ. ಈ ಸಮುದ್ರ ತೀರ ಏನಿದೆ ಹಸುವಿನ ಕಿವಿ ಥರ ಇದೆಯಂತೆ. ಸೊ ಹಾಗಾಗಿ ಇದನ್ನು ಗೋಕರ್ಣ ಅಂತ ಕರೀಲಾಗುತ್ತೆ ಅಂತ ಹೇಳ್ತಾರೆ. ಈವನ್ ಈ ಸಮುದ್ರ ತೀರ ಅರ್ಧ ಚಂದ್ರಾಕಾರದಲ್ಲಿದೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಸುಮಾರು ಐಟಮ್ ಸಿಗುತ್ತೆ ನಿಮಗೆ, ಬ್ರಾಸ್ದಾಗಿರ್ಬೋದು, ಕಂಚಿಂದಾಗಿರ್ಬೋದು, ಎಲ್ಲವೂ ಕೂಡ ಸಿಗುತ್ತೆ. ಇದು ಒಂಥರ ಮಿನಿ ಕೈಲಾಸ ಅಂತ ಹೇಳಲಾಗುತ್ತೆ, ಹಳೆ ಕಾಲದಲ್ಲಿ ಅದನ್ನು ಆ ರೀತಿ ಹೇಳ್ತಿದ್ರಂತೆ. ಸ್ನೇಹಿತರೆ, ನೀವು ಇನ್ ಕೇಸ್ ಏನಾದರೂ ಹೋಗಬೇಕು, ನಾರಾಯಣ ಬಲಿ ಪೂಜೆ ಇದೆ ಅಂದರೆ ಹಿರೀಕ್ರದು ಏನಾದರೂ ಶಾಪ ಇತ್ತು, ಅಥವಾ ಮಧ್ಯದಲ್ಲಿ ಯಾರಾದರೂ ತೀರ್ಕೊಂಡಿದ್ದಾರೆ, ಆಯಸ್ಸಿದ್ದು ತೀರ್ಕೊಂಡಿದ್ದಾರೆ ಅಂತ ಅಂದರೆ ಈ ನಾರಾಯಣ ಬಲಿ ಪೂಜೆಯನ್ನು ಮಾಡಿಸಲಾಗುತ್ತೆ. ಅಂದರೆ ಪಿತೃದೋಷ ಇತ್ತು ಅನ್ನೋರಿಗೆ ಮಾತ್ರ. ಖಂಡಿತವಾಗ್ಲೂ ನೀವು ಗೋಕರ್ಣಕ್ಕೆ ಹೋಗಿ ಇಲ್ಲೇ ಪರಿಹಾರ ಮಾಡಿಕೊಂಡು ಬರಬೇಕಾಗತ್ತೆ. ಸೊ ಇಲ್ಲಿ ಗಣೇಶನ ದೇವಸ್ಥಾನ ಮತ್ತೆ ಇನ್ನೊಮ್ಮೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದು ಗಣಪತಿ ದೇವಸ್ಥಾನ. ನೀವು ಖಂಡಿತ ಹೋಗಿ ಬನ್ನಿ, ಏನೇ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಎರಡನೇ ಕೈಲಾಸ ಅಂತ ಕರೆಯಲಾಗುತ್ತೆ ಈ ಗೋಕರ್ಣನ. ಬಟ್ ಊರು ತುಂಬ ಬೆಳೆದಿದೆ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಆದರೆ ಅಲ್ಲಿ ಸಂಸ್ಕೃತಿ, ಸಂಸ್ಕಾರ, ಅಲ್ಲಿ ಆಚಾರ ವಿಚಾರಗಳನ್ನೆಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ.
ಮತ್ತು ತುಂಬ ಜನ ಇದ್ದಾರೆ ಇಲ್ಲಿ, ಹಾವಿಕರು ತುಂಬ ಜನ ಇದ್ದಾರೆ. ನೀವು ಮುಂಚೆನೆ ಬುಕ್ ಮಾಡ್ಕೊಂಡು ಹೋಗಿ ಸ್ನೇಹಿತರೆ. ಪೂಜೆ ರೇಟ್ಸು ಅಷ್ಟೇ, ಒಬ್ಬರು ಒಂದೊಂದು ರೇಟ್ ಹೇಳ್ತಾರೆ. ನೀವು ನೋಡಿಕೊಂಡು ಪೂಜೆಯನ್ನು ರೇಟನ್ನು ಮಾತಾಡಿಕೊಂಡು ಹೋಗಿ. ನಾವು ಹೋಗಿದ್ದು ಇಲ್ಲಿ ಪಂಡಿತ್ರ ಮನೆಗೆ, ಅವರು 12,000 ರೂಪಾಯಿಗೆ ಮಾತಾಡ್ಕೊಂಡಿದ್ವಿ ನಾವು ಪೂಜೆಯದು. ಸೊ ಇದೇ ಪಂಡಿತ್ರ ಮನೆ ಅಂದರೆ ನಾನು ಅವ್ರ ನಂಬರ್ ಕೂಡ ಹಾಕಿರ್ತೀನಿ, ಇನ್ ಕೇಸ್ ಬೇಕಂದರೆ ನೀವು ಖಂಡಿತ ಹೋಗ್ಬೋದು. ತುಂಬ ಚೆನ್ನಾಗಿ ಅತಿಥಿ ಸತ್ಕಾರ ಮಾಡಿದ್ರು ನಮಗೆ, ಊಟ ಕೂಡ ಅಡುಗೆ ಅವರೇ ರೆಡಿ ಮಾಡಿಸಿದ್ರು. ಪಾಪ ಸುಳ್ಳು ಹೇಳಬಾರ್ದು, ರೂಮ್ ಕೂಡ ಕೊಟ್ಟರು ಮನೆಯಲ್ಲೇ, ಇಲ್ಲ ನೀವು ಮನೆಯಲ್ಲೇ ಇದ್ದು ಹೋಗಿ ಅಂಥೇಳಿ ರೂಮ್ ಕೂಡ ಕೊಟ್ಟು ಎಲ್ಲ ಪೂಜೆ ಎಲ್ಲ ಮುಗಿಸಿದ ನಂತರ, ಆ ನಂತರ ನಾವು ಸಂಜೆವರೆಗೂ ರಿಲ್ಯಾಕ್ಸ್ ಮಾಡ್ಕೊಂಡಿದ್ದು. ಮತ್ತು ಕಾಫಿಯನ್ನು ಮಾಡಿಕೊಟ್ರು, ತುಂಬ ಖುಷಿಯಾಯಿತು. ಹಳೆ ಕಾಲದ ಮನೆ ತುಂಬ ಚೆನ್ನಾಗಿತ್ತು, ನನಗೊಂಥರ ಇಷ್ಟ ಆಯಿತು. ಈ ಥರದ ಮನೆಗಳೆಲ್ಲ ನೋಡಿದಾಗ ಆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ, ಸಂತೋಷ, ನಿಜವಾಗ್ಲೂ ರಿಲ್ಯಾಕ್ಸ್ ಆಗುತ್ತೆ. ಸುನಿಮಾ ಫೈನಲಿ ಎಸ್ ನಾನು ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನೇನು ಆಗುತ್ತೋ ಗೊತ್ತಿಲ್ಲ, ಮನ್ಸು ಬದಲಾಯಿಸಿದ್ರು ಬದಲಾಯಿಸ್ಬಿಡ್ತಾರೋ ಏನೋ ಗೊತ್ತಿಲ್ಲ. ಎಸ್ ಸ್ನಾನ ಎಲ್ಲ ಮುಗೀತು, ಈಗ ಹೋಗ್ತಾ ಇದ್ದೀವಿ. ಪೂಜೆ ಇದೆ, ಕಾಲು ತಿರ್ಗಾ ನೋವಾಗಿದೆ, ಚುಮ್ಮ ಚುಮ್ಮ ಊದ್ಕೊಂಡಿದೆ, ಚುಮ್ಮ ಚುಮ್ಮ ಚುಮ್ಮಂತಿದೆ, ಊದಿರೋ ಜಾಗ ಎಲ್ಲ. ಅದೇನಂದರೆ ಮನೆಗಳ ಪಕ್ಕ ಭಾಳ ಚಿಕ್ಕ ಚಿಕ್ಕ ಸಂಧಿಗಳು, ಸಂಧಿಯಲ್ಲೇ ನುಗ್ಗಿ ಓಡಾಡಬೇಕು. ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಪೂಜೆ ಎಲ್ಲ ಮುಗಿಸಿ ಆ ನಂತರ ಸಿಗ್ತೀವಿ. ವ್ಲಾಗನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಬಾಯ್.